ಪಲಾವ್ ತುಂಬಾ ಚೆನ್ನಾಗಿತ್ತು. ನಮ್ಮ ಚೆನ್ನಾಗಿ ಮಾಡ್ತಾರೆ ಇದನ್ನ. ಓಕೆ, ಎಲ್ಲಿಗೆ ನಿಲ್ಸಿದ್ದೆ ಹೇಳಿ ನಾವು. ನಮ್ಮ ಪ್ರಾಕ್ಟೀಸ್. ಹಾಂ ಹಾಂ, ಪ್ರಾಕ್ಟೀಸ್ ಬಗ್ಗೆ ಹೇಳ್ತಾ ಇದ್ದೆ. ಪ್ರಾಕ್ಟೀಸಲ್ಲಿ ವಿಜಿ ಬಂದಿದ್ರು, ವಿಜಿ ಅದರಲ್ಲಿ ಅವರು ಚಾನ್ಸ್ ರೋಲ್ ಕೇಳೋದಕ್ಕೆ ಅಂತ. ಆಗ ಆಲ್ಮೋಸ್ಟ್ ಎಲ್ಲ ರೋಲ್ ಎಲ್ಲ ಫಿಕ್ಸ್ ಆಗೋಗಿತ್ತು. ಮನೆಗೆ ಕೂತ್ಕೊಳ್ಳ, ರೋಲ್ ಎಲ್ಲ ಫಿಕ್ಸ್ ಆಗೋಗಿತ್ತು. ಸೊ ಅವ್ರಿಗೂ ಒಂದು ಆಡಿಷನ್ ಅಂತ ಕೊಟ್ಟರು. ಆಡಿಷನ್ ಸಖತ್ತ ಮಾಡಿದ್ರು, ನಮಗೆ ಬತ್ತಲ್ಲ. ಅವ್ರಿಗೊಂದು ಅಷ್ಟು ಕೊಟ್ಟ ಅಭ್ಯಾಸ, ಹೋಗ ಅವ್ನ ಕಾಳು ಕೇಳಿ ನುಗ್ಗು ಅಂತಂದರು. ಎಲ್ಲರಿಗೂ ಹೇಳಿದ್ರು, ಅವ್ರು ಅವ್ನ ಕಾಳು ಕೇಳಿ ನುಗ್ಗಿ, ನಿಮ್ಗೆ ಅಷ್ಟಾರು ಸ್ವಲ್ಪ ಏನಾದ್ರು ಬರ್ತದೆ ಅಂತ. ಪಾಪ ವಿಜಿಗೆ ಅವಾಗ ಕೊಡೋದಕ್ಕೆ ಅವ್ರಿಗೆ ಯಾವುದೂ ರೋಲ್ ಇರಲಿಲ್ಲ ಅವಾಗ. ಅಲ್ಲಿ ಅಂದ್ರೆ ತುಂಬ ವರ್ಷದ ಹಿಂದೆ. ಸೊ ಅವಾಗ ವಿಜಿ ಪರಿಚಯ, ಅಲ್ಲೇನೆ ಪರಿಚಯ, ಅಲ್ಲೇ ಪರಿಚಯ. ಸೊ ಅವಾಗ ಅವಾಗ ಭೇಟಿ ಆಗ್ತಿದ್ವಿ. ಅಂದ್ರೆ ಅಷ್ಟು ಅವಮಾನ ಮಾಡಿ ಅಂದ್ರೆ ಅದು ಒಬ್ರು ಕಾಲ್ ಕೆಳಗಡೆ ನುಗ್ಗಿ ಅಂತ. ಅದು ಮಾಮೂಲಿ, ಅದು ಅಂದ್ರೆ ಏನಂದ್ರೆ ಇವಾಗ ಟೀಚರು ಹೇಳ್ತಾರಲ್ವಾ, ಸಿ ಅದು ಅವಾಗ ನನಗೆ ಅವಮಾನ ಅಂತ ಅನಿಸ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ನಮಗೆ ಸ್ಕೂಲಲ್ಲಿ ನಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಂದ್ರೆ ಹೋಗ ಒಂದು ಕಾಳು ಕೇಳಿ ನುಗ್ಗು ಅಂತಿದ್ರು. ಸೊ ಅದನ್ನು ಕೇಳಿ ಹಂಗೆ ಅದೇನೋ ಒಂದು ದೊಡ್ಡ ವಿಷಯ ಅಂತ ಅನಿಸ್ತಿಲ್ಲ. ಬಟ್ ಏನಂದ್ರೆ ಅವ್ರು ನಾವು ನೋಡ್ತಿದ್ದೆ ಗುರುಗಳ ಥರ. ಸಿ ಡೈರೆಕ್ಟರ್ ಅಂದರೆ ಗುರುಗಳೇ. ಸೊ ಅವ್ರು ಏನಂದ್ರೂ ಅವಾಗ ನಮ್ಗೆ ಇನ್ನೂ ಹೇಳ್ಸೋದು ಏನೂ ಗೊತ್ತಿಲ್ಲ. ಸೊ ನಮ್ಮವ್ರು ನೋಡ್ತಿದ್ದೆ ಟೀಚರ್, ಓಕೆ ಅವ್ರು ಏನೇ ಬೈದು ನಮ್ಗೆ ಒಳ್ಳೇದಕ್ಕೆ, ಈ ಒಂದು ಫೀಲಲ್ಲಿ ಇರ್ತಿದ್ವಿ. ಸೊ ಅವಾಗ ನಮ್ಗೇನು ಅನಿಸ್ತಾ ಇರಲಿಲ್ಲ. ಓಕೆ, ಕೊನೆಗೆ ಸಿನಿಮಾ ರಿಲೀಸ್ ಆಯ್ತಾ? ಸಿನಿಮಾ ರಿಲೀಸ್ ಆಯಿತು, ಸಿನಿಮಾ ಹಿಟ್ಟು ಆಯ್ತು. ಓಕೆ, ಸೂಪರ್ ಹಿಟ್ ಸಿನಿಮಾ ಅದು ಆ್ಯಕ್ಚುಲಿ ಓಮಲಭ್ಯ ಅಂತ. ಸೊ ಅದಾದಮೇಲೆ ಶೂಟಿಂಗ್ ಮಾಡಿ ಎಷ್ಟು ದಿನಕ್ಕೆ ರಿಲೀಸ್ ಮಾಡಿದ್ರು? 2004-05 ಅಲ್ಲಿ ರಿಲೀಸ್ ಆಯಿತು ಅನ್ಸುತ್ತೆ. 4 ಅಲ್ಲಿ ಸ್ಟಾರ್ಟ್ ಆಯಿತು, 5 ಅಲ್ಲಿ ರಿಲೀಸ್ ಆಯಿತು. ಓಕೆ, ಫಸ್ಟ್ ಸಿನಿಮಾ ರಿಲೀಸಿಂಗ್ ಡೇಸ್ ಹೇಗಿತ್ತು? ಫಸ್ಟ್ ಡೇ ಚೆನ್ನಾಗಿತ್ತು ಅಂದರೆ ಪ್ರೆಸ್ ಮೀಟ್ ಎಲ್ಲ ಇಟ್ಟಿದ್ರ? ಪ್ರೆಸ್ ಮೀಟ್ ಆ ಥರ ಇವಾಗಿರೋ ಥರ ಎಲ್ಲ ಇರಲಿಲ್ಲ ಅವಾಗ, ಅವಾಗ ಬೇರೆ ಥರ ಇತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಒಂದು ಬೇರೆ ಆ ಫೀಲಲ್ಲಿ ಜಾನರ್ ಇತ್ತು ಅದು. ಓಕೆ, ಫಸ್ಟ್ ಸಿನಿಮಾ ಹೀರೋ ಅಲ್ಲ, ಐಮ್ ಒಂದು ಪಾರ್ಟ್ ಆಫ್ ಇಟ್ ಮೂವಿ. ಓಕೆ, ಅಂದರೆ ಸೆಕೆಂಡ್ ಹೀರೋ ಅಂತ ಅನ್ಬೋದು, ಇಲ್ಲ ಸಪೋರ್ಟಿಂಗ್ ರೋಲ್ ಅಂತ ಅನ್ಬೋದು. ಹೀರೋಗಿಂತ ತುಂಬ ಕಮ್ಮಿ, ಒಂದೆರಡು ಸಾಂಗ್ ಬರ್ತಿದ್ದು ನನಗೆ, ಅದು ಅದ್ರಲ್ಲಿ ಗ್ರೂಪ್ ಸಾಂಗ್. ನೀವು ನೋಡಿದ್ರೆ ನಾನು ಅಂತೀರ ಹಂಗೆ ಇದ್ದೀನಿ ಹಿಂಗೆ ಇದ್ದೀನಿ, ಅದು ಒಂಥರ ಫೀಲ್ ಚೆನ್ನಾಗಿತ್ತು ಅದು. ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ. ಸೊ ಹಂಗಾಗಿ ನಮಗೆ ಮಾಡ್ತಾ ಅದು ರೀಲ್, ಅವಾಗ ಈ ಒಂದು ಇನ್ನೊಂದು ಟೇಕ್ ತೊಗೊಳಂಗೆ ಇರಲಿಲ್ಲ ಅವಾಗ. ರೀಲ್ ಅಲ್ಲ, ಒಂದ್ಸರಿ ಟೇಕ್ ಹೋಯ್ತು ಅಂದರೆ ರೀಲ್ ಬರ್ರಂತ ಹೋಗ್ಬಿಡುತ್ತಲ್ಲ, ಸೊ ಕ್ಯಾನ್ಗಳು ವೇಸ್ಟ್ ಆಗುತ್ತೆ ಅಂತ ನಾವು ರೀಲ್ ತೊಗೊಳಂಗಿರಲಿಲ್ಲ. ಬಟ್ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಬಿಡಿದ್ವಿ ಅಲ್ಲ, ನೀರು ಕುಡ್ದಾಗ ಮಾಡ್ಬಿಡ್ತಿದ್ವಿ. ಸೊ ಡೈರೆಕ್ಟರ್ ಅದೇ ಖುಷಿ, ಮಕ್ಕಳು ಮಾಡ್ತಾರೆ ಮಾಡ್ತಾರೆ. ಅದ್ರ ಜೊತೆಗೆ ಈ ಮೂವಿ ಹಿಟ್ ಆಯ್ತು ಅಂತ? ಹಿಟ್ ಅದು. ಓಕೆ, ಎಷ್ಟು ಡೇಸ್? 50 ಡೇಸ್ ಅವಾಗ. ಓಕೆ, 50 ಡೇಸ್ ಅವಾಗ, 50 ಡೇಸ್ ಅಂದರೆ ಹಿಟ್. ನಿಂಗೊಬ್ಬ ಕಾಂಪಿಟೇಟರ್ ಇಟ್ಕೊಂಡ್ಬಿಟ್ಟ ಮಗ, ನಾಳೆಯಿಂದ ನಿನ್ನ ಮಾರ್ಕೆಟ್ ಸ್ವಲ್ಪ ಡಲ್ ಅನ್ಸತ್ತೆ. ಸೂಪರ್ ಡೂಪರ್ ಇಡಲ್ಲ, ಹಿಟ್. ಓಕೆ, ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಸಿನಿಮಾ. ಒಂದು ಸ್ವಲ್ಪ ಹಂಗೆ ಹಿಂಗೆ ಇತ್ತು ಅದು. ಅಂದರೆ ಈ ನೀವು ಹೇಳಿದ್ರಿ 7 ಮಂತ್ಸ್ ಫುಲ್ ಶೂಟಿಂಗ್ಗೆ ಹೋಗ್ತಿರಲ್ಲ, ಈ ಟೈಮಲ್ಲಿ ಕೆಲಸ ಮಕ್ಕ ಹೋಗ್ತಾ ಇರಲಿಲ್ವಾ ಅಥವಾ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ? ಕಾಲೇಜ್ಗೆ ಹೋಗ್ತಿದ್ದೆ, ಕಾಲೇಜ್ಗೆ ಅಂದರೆ ಅವಾಗಲೂ ನಾನು ಕರೆಸ್ಪಾಂಡೆನ್ಸ್ ತೊಗೊಂಡಿದ್ದೆ. ಅವಾಗೇನಾಯಿತು, ಎಲ್ಲಿ ಹೋಗೋದಕ್ಕೆ ಬರೀ ಒಂದೇ ಬಟ್ಟೆ ಅಲ್ಲ, ದಿನ ಅದೇ ತಿರುಗಿ ಹೋದೆ ಇಲ್ಲಿಗೆ ಹೋಗಬೇಕಾಗಿತ್ತು. ಇಲ್ಲಾಂದರೆ ಆಲ್ಮೋಸ್ಟ್ ಅವಾಗ ನನಗೆ ಏನಾಗಿತ್ತು, ಕರೆಸ್ಪಾಂಡೆನ್ಸಲ್ಲೇ ಫುಲ್ ಹೊಟ್ಟೋಗಿದ್ದೆ ನಾನು. ಸೊ ಅವಾಗ ಯಾವಾಗ ಯಾವಾಗ ಕಾಲೇಜ್ಗೆ ಹೋಗಿ ಬರೋದು ಮಾಡ್ತಿದ್ದೆ. ಇಲ್ಲ, ನಮ್ಮ ಮಾಮದ ಬೇಕ್ರಿ ಇತ್ತು, ಸೊ ಆಲ್ಮೋಸ್ಟ್ ಅಲ್ಲಿ ಬಿದ್ದುಬಿಟ್ಟಿದ್ದೆ. ಅದಕ್ಕೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ ನಿಮಗೆ. ಕಂಪ್ಲೀಟ್ ಆಗಿಲ್ಲ. ಓಕೆ, ಅಂದ್ರೆ ಡಿಗ್ರಿ ಮುಗಿಯೋಷ್ಟು ಎಲ್ಲ ಅಟೆಂಡ್ ಮಾಡಿದೆ. ಬಟ್ ಅಷ್ಟಲ್ಲಿ ಸಿನಿಮಾ ರಿಲೀಸ್ ಆಗಿ ಸಿನಿಮಾನೂ ಹೊರಟೋಗಿತ್ತು ಅದು. ಆಮೇಲೆ ತಿರ್ಗಾ ಬೇರೆ ಸಿನಿಮಾಗಳು ಮಾಡಿದೆ, ಸೈನೈಡ್ ಅಂತ ಒಂದು ಫಿಲಮ್ ಮಾಡಿದೆ, ಆಮೇಲೆ ಬದಿ ಅಂತ ಒಂದು ತುಳು ಫಿಲಮ್ ಮಾಡಿದೆ, ಅದು ನಂದು ಫಸ್ಟ್ ತುಳು ಫಿಲಮ್. ಅದು ಲೀಡ್ ಅಂತ ಹೆಂಗೆ ಎಂಟ್ರಿ ಕೊಟ್ರಿ? ಯಾರೋ ಹಿಂಗೆ ಇದು ಮಾಡಿದ್ರು, ಕನೆಕ್ಟ್ ಮಾಡಿದ್ರು, ಮಾಡ್ತೀಯ ಅಂತಂದು. ಯಾವ ಲ್ಯಾಂಗ್ವೇಜ್ ಆದ್ರೂ ನಮಗೇನು ಮಾಡ್ತೀನಿ ಅಂತಂದೆ. ನನಗೆ ತುಳು ಬರಲ್ಲ, ನಾನು ಹೇಳ್ಕೊಡ್ತೀನಿ ಅಂತಂದರು. ಅದೇಪ್ಪ, ಅವ್ರ ಹತ್ರ ಅವ್ರ ಬೈಸ್ಕೊಳ್ಳೋದು ಅಷ್ಟು ಸಾಕಾಗೋಗೋದು, ಒಂದು ರೀಲ್ ತಿನ್ನಂಗಿಲ್ಲ. ಆಮೇಲೆ ನನ್ನ ಕ್ಯಾರೆಕ್ಟ್ರೇ ಕಟ್ಟಮ್ ಆಗ್ಬಿಟ್ರಲ್ಲ ಪೂರ್ತಿ. ನನ್ನ ಇಡೀ ಸಿನ್ ನಾನು ಹೀರೋ, ಇಡೀ ಸಿನಿಮಾದಲ್ಲಿ ಒಂದೇ ಸೀನ್ ಬರೋದು, 2 ಸಾಂಗ್ ಬರ್ತೀನಿ. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ.
ಅಂದ್ರೆ ಸಿನಿಮಾನೋ ಏನ್ ಸಿನಿಮಾ ಹೆಸರು? ಬದಿ ಅಂತ. ಅದ ನಾನು ಹರಿಪ್ರಿಯಾ ಇರೋ ಹೀರೋಯಿನ್. ಅವಳದು ಫಸ್ಟ್ ಫಿಲಮ್, ನಂದು ಫಸ್ಟ್ ಫಿಲಮ್. ಹೀರೋ ಹೀರೋಯಿನ್ ಆಗಿ ಹೀರೋ ಅಂತಂದ್ರು ಅದು ಹೀರೋ ತರ ಕಾಣ್ಲಿಲ್ಲ ನಮ್ಗೆ ಫೈನಲ್ ಆಗಿ ಔಟ್ಪುಟ್ ಬಂದ್ ನೋಡಿದಾಗ. ಯಾಕೆಂದ್ರೆ ತುಂಬಾ ಪಾಟ್ ಕಟ್ ಮಾಡಿದ್ರ? ಪಾಟ್ ಇಲ್ಲ, ಒಂದೇ ಡೈಲಾಗ್ ಇದೀನಿ ನಂದು ಇಡೀ ಸಿನಿಮಾ, ಒಂದೇ ಡೈಲಾಗ್ ಇರೋದು. ಏನೋ ಇದೆ, ಏನೋ ಡೈಲಾಗ್ ಇದೆ. ಹೀರೋ ಅಂತಿತ್ತು ನಂದೇ, ಅದು ಲ್ಯಾಂಗ್ವೇಜ್ ಬರಲ್ಲ ಅಂದ್ಬಿಟ್ಟು ಅಂತ ಇನ್ನೊಬ್ಬ ಹೀರೋ ಇದ್ದ, ಅವ್ನು ಫುಲ್ ಹಾಕ್ಬಿಟ್ರು ಅದನ್ನ. ಸೊ ಹಂಗಾಗಿ ಅವ್ನ ಮೇಲೆ ಎತ್ಕೊಂಡು ಹೋಗ್ಬಿಟ್ರು ಕತೆ. ಅಂದ್ರೆ ಫಸ್ಟ್ ಸಿನಿಮಾಗೆ ನಿಮ್ಗೆ ಪೇಮೆಂಟ್ ಸಿಕ್ತಾ? ಪೇಮೆಂಟ್ ಇಲ್ಲ, ಹಾಗೇನೆ ಎಸ್ಟಾಬ್ಲಿಷ್ ಆಗ್ಬೇಕಂತ ಹಾಗೇನೆ ಮಾಡಿ. ಯಾರು ಪೇಮೆಂಟ್ ಕೊಡೋರು ಇರ್ತಿರ್ಲಿಲ್ಲ. ಮತ್ತೆ ನೀವೆಲ್ಲ ಸರ್ವೈವ್? ಅವಾಗ ಸರ್ವೈವ್ ಅಂದ್ರೆ ಏನೋ ಒಂದು, ಇವಾಗ ಅಪರ್ಚುನಿಟಿ ಬೇಕು ಅಂತಂದ್ರೆ ಇವಾಗ ಎಷ್ಟೊಂದು ಜನ ದುಡ್ಡು ಕೊಟ್ಟು ಮಾಡ್ತಾರೆ, ಅದೊಂದು ನಮ್ಮ ಯಾರು ಕೇಳಲ್ವಲ್ಲ. ಮತ್ತೆ ಇರಲಿಲ್ಲ ಆ ಥರ, ತುಂಬ ಜನ ಕೇಳಿದ್ದಾರೆ. ಆವಾಗ ಗಾಂಧಿನಗರ ತುಂಬ ಸುತ್ತಿದ್ದೀನಿ, ಯಾರಾವ ಬರೋರು ನಿಮ್ಮ ಅಪ್ಪಂಗೆ ಕರ್ಕೊಂಬಾ, ನಿಮ್ಮ ಕಡೆ ಯಾರು ದೊಡ್ಡವರಿದ್ದ ಕರ್ಕೊಂಬಾ, ಮಾತಾಡ್ತೀನಿ, ದುಡ್ಡು ಹಾಕಿರೋ ದುಡ್ಡು ಎತ್ಕೋಬೋದು ಇಲ್ಲಿ. ಏನು ನೀನು ಹಿಂಗೆ ಆಟಾಡ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ನೀನು ಯಾನಕ್ಕೆ ಹೀರೋ ಆಗಲ್ಲ ಹಂಗೆ ಹಿಂಗೆ ಅಂತ. ಅದರ ಥರ 10,000 ತುಂಬ ಜನ ಇತ್ತು. ಆ ಥರ ಕ್ವೈಟ್ ಕಾಮನ್ ಅದು. ಸದ್ಯ ಅವನಾದ್ರೂ ದುಡ್ಡು ಇರ್ತಿರಲಿಲ್ಲ, ಇಲ್ಲ ಅಂದಿರ ಅಯ್ಯೋ ಯಾರೋ ಹೇಳೋ ನಂಬರ್ ಹಾಕ್ಬಿಡೋಣ. ಅವ್ರಿಗೆ ಯಾವಾಗ ಹೆಂಗೆ ಹೇಳ್ತಾರೆ ಅಂದರೆ, ಇಷ್ಟು ಹಾಕ್ರೆ ಡಬಲ್ ಬರುತ್ತೆ, ತ್ರಿಬಲ್ ಬರುತ್ತೆ, ಅವ್ನು ಹೆಂಗೆ ಮಾಡ್ದ, ಅವ್ನು ಸ್ಟಾರ್ ಆಗೋದ ನೋಡಿ, ಇವ್ನು ಹಿಂಗೆ ಆಗೋದು, ಅವ್ನು ಹಂಗೆ ಆಗೋದ, ಹಿಂಗೆ ಹೇಳ್ತಾರೆ. ಯಾರು ಅವ್ರು ಮಾಡಿರ್ತಾರೋ ಇಲ್ಲ ಗೊತ್ತಿಲ್ಲ, ಯಾರು ದೊಡ್ಡ ಸ್ಟಾರ್ಗಳಿರ್ತಾರೆ, ಅವನು ನಾನೇ ಮಾಡಿದ್ದು, ಇವನು ನಾನೇ ಮಾಡಿದ್ದು, ಇವನು ಹೀರೋ ನಾನು ಮಾಡಿದ್ದು ಅಂತ ಹೆಂಗೆ ಹೇಳ್ತಾ ಇರ್ತಾರೆ. ನಮ್ಗೇನು ಗೊತ್ತಿರುತ್ತೆ, ನಮ್ಗೇನು ಗೊತ್ತಿರತ್ತೆ. ಅವ್ರು ಫಸ್ಟ್ ಆಫ್ ಆಲ್ ಟಚ್ ಅವ್ರ ಹತ್ತ ಹೋದ್ರೆ ಸೇರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ನಮ್ಮ ಹತ್ರ ಮಾತಾಡ್ಸಲ್ಲ ಅಂತಾರೆ, ಅಲ್ಲೇ ಫಿನಿಷಿಂಗ್ ಕೊಟ್ಟಿರ್ತಾರೆ. ನಮ್ಮ ಹತ್ರ ಇವಾಗ ನೋಡಿದ್ರು ಮಾತಾಡಲ್ಲ ಅಂತಂದರೆ, ಅಲ್ಲಿಗೆ ಅವನು ಹೋದರೆ ಮಾತಾಡಲ್ಲ ನೋಡ್ದ, ಅವಾಗ ಏನು ಹೇಳಿದ್ದೆ ನಾನು, ಈಗ ನೋಡಿ ಮಾತಾಡೋದಿಲ್ಲ, ಕೊಬ್ಬು ಹೆಂಗೆ ಹೋಗ್ತಾನೆ ಅಂತಾರೆ. ಯಾಕೆ ಗೊತ್ತೇ ಇರಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ. ಈ ಥರ ನಮಗೆ ಬಿಲ್ಡಪ್ ಕೊಟ್ಬಿಟ್ಟು ಹಂಗೆಲ್ಲ ಮಾಡೋರು ತುಂಬ ಜನ ಇದ್ರು. ಇಲ್ಲ ಫಸ್ಟ್ ಅವ್ರು ಬಸ್ ಚಾರ್ಜ್ಗೇನೆ ನಮ್ಮ ತಂದೆ ದುಡ್ಡು ಕೊಡ್ತಿರ್ಲಿಲ್ಲ, ನಮಗೆ ಅಲ್ಲಿ ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಚಾನ್ಸೇ ಇಲ್ಲ. ಅಪ್ಪ ಏನಂದ್ರು ಫಸ್ಟ್ ಸಿನಿಮಾ ರಿಲೀಸ್ ಆದಾಗ? ಖುಷಿ ಆದರು, ಏನೋ ಓಕೆ ಮಾಡ್ಕೊಂಡು ಹೋಗು, ಒಳ್ಳೆ ರೀತಿ ಮಾಡ್ಕೊಂಡು ಅಷ್ಟೇ, ಬೇಡ ಅಂತ ಏನು ಹಾಳಾಗ್ಬೇಡ. ನಮ್ಮ ಹಿಡ್ದಿದ್ದ ಅದೇ ಎಲ್ಲರೂ ಹೇಳೋರು, ಸಿನಿಮಾ ಇಂಡಸ್ಟ್ರಿ ಹೋದ್ರೆ ಹಾಳಾಗೋಗ್ತಾರೆ ಅಂದ್ಬಿಟ್ಟು ಅಂತ. ಅವಾಗ ನಮ್ಮ ತಾಯಿ ಕಾನ್ಫಿಡೆನ್ಸಲ್ಲಿ, ನನ್ನ ಮಗನ ನನ್ನ ಮೇಲೆ ನಂಬಿಕೆ ಇದೆ, ನಾನು ಕಳಿಸ್ತೀನಿ ಅಂತಂದಾಗ, ಆವಾಗ ಅವ್ರು ಆ ಕಿವಿನ ಆ ಮಾತು ಬಿತ್ತಲ್ಲ. ಸೊ ಅವಾಗ ನಮ್ಗೆ ಸ್ವಲ್ಪ ಅಲರ್ಟು. ನಿಮ್ಮ ತಾಯಿ ಹೇಳಿದ್ರಲ್ಲ, ಆವಾಗ ಹಂಗೆ ಹೇಳಿ ಕಳಿಸಿದರೆ ನಾವು ಹಾಳಾಗಬಾರ್ದು ಅನ್ನೋದು ಒಂದು ತಲೆ ಸ್ಟ್ರಾಂಗ್ ಬೆಳೆಯೋದು. ಆವಾಗ ಆ ಥರ ಈ ಕಡೆ ಎಲ್ಲೂ ಹೋಗಿಲ್ಲ, ಇಲ್ಲಿವರೆಗೂ ಒಂದು ಒಳ್ಳೆ ಹೆಸರು ಬಂದಿದ್ವಿ. ಅದ್ರ ಜೊತೆಗೆ ಹೇಳಿದ್ರು ತುಳು ಸಿನಿಮಾ ಆದ ನಂತರ ನಿಮ್ಗೂ ಹರಿಪ್ರಿಯಂಗೂ ಫಸ್ಟ್ ಸಿನಿಮಾ ಅಂತ ಹೇಳಿದ್ರು. ಹರಿಪ್ರಿಯಾಗೆ ತುಂಬ ಡೈಲಾಗ್ ಇತ್ತು ಅದರಲ್ಲಿ. ನಾನು ಫಿಲಮ್ ನೋಡಿ ಅವಳೇ ತಂದಿದ್ದದು ಹರಿಪ್ರಿಯಾ, ಅವಳೆಲ್ಲೋ ಅವಳಿಗೆಲ್ಲೋ ಸಿಡಿ ಸಿಕ್ತು. ಸೊ ಅವಾಗೆಲ್ಲ ನಾನು ಅವಾಗ ಅದು ಅಷ್ಟು ವರ್ಷ ಆದಮೇಲೆ ಈಗ ರೀಸೆಂಟಾಗಿ ಅವಳು ನಂಗೆ ತೋರಿಸಿದ್ದು ನೋಡಿರೋದು. ಮುಂಚೆ ನೋಡಿರಲಿಲ್ಲ ನೀವು? ಅವಳ ಹತ್ರ ಇತ್ತು, ನನಗೆ ಅದು ಗೊತ್ತಿರಲಿಲ್ಲ. ಓಕೆ, ಅವಳ ಹತ್ರ ಇನ್ನೂ ಅವಳ ಹತ್ರ ಇದೆ. ಅವಾಗ ಕೇಳಿದೆ ಕೊಡ್ತೀನಿ ಅಂದ್ಬಿಟ್ಟು ಹಂಗೆ ಕೊಡಲಿಲ್ಲ ಅವಳು. ಅದು ಒಂದಷ್ಟು ದಿನ ಆಯ್ತದ್ದು. ಅವಾಗ ಆಮೇಲೆ ನೋಡಿದಾಗ ಗೊತ್ತಾಯ್ತು ಇಷ್ಟೇನೇ ಇರೋದಿದ್ದು ಅಂತ. ಅದಾದ ನಂತರ ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದ್ರಿ? ಅದಾದ ಮೇಲೆ ಸೈನೈಡ್ ಮಾಡಿದೆ. ಎಲ್ಲ ಸರಿ, ಅವ ಪುರುಷನೇ ಕೂಟಿಕೊಂಡು ಹೋಗಿರಂದ ಸಂಡೆ ಪೊಟ್ಟಿರ್ಕಲಂತ ತಾನೆ. ಓಂ ಸರಿಯಾ ಸನ್ನಾಯ್. ಸೈನೈಡ್ ಅಲ್ಲಿ ಏನ್ ಕ್ಯಾರೆಕ್ಟರ್? ಅದರಲ್ಲಿ ನೆಹರು ಅಂತ ಒಂದು ಪಾತ್ರ, ಒಂದು 7 ಜನ ಟೆರರಿಸ್ಟ್, 7-8 ಜನ ಇತ್ತು ಟೆರರಿಸ್ಟು. ಅದರಲ್ಲಿ ನೆಹರು ಅನ್ನೋ ಒಂದು ಪಾತ್ರ, ಅದರಲ್ಲಿ ಅವನು ರಿಷಬ್ ಶೆಟ್ಟಿ ಅಸ್ಟೆಂಟ್ ಡೈರೆಕ್ಟರ್. ಓಕೆ. ಅವನು ಅವನ ಹೆಸರು ಪ್ರಶಾಂತ್ ಪಚ್ಚಿ. ನಾನು ಅವಾಗ ಅವನು ಹೊಸಬ, ನಾನು ಒಂಥರ ಹೊಸಬ. ನಾನು ಆರ್ಟಿಸ್ಟ್ಗಳಲ್ಲಿ ನಾನು ಚಿಕ್ಕವನು, ಅವ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ನು ಚಿಕ್ಕವನು. ನಾವಿಬ್ರು ಅವಾಗ ಅವನು ನಾವಿಬ್ರು ಹಂಗೆ ಆಟ ಆಡ್ಕೊಂಡು, ಅವ್ರು ಯಾರ್ಯಾರು ಬೈದರು ನಮ್ಮಿಬ್ಬರೇ ಬೈತಿದ್ದು. ಒಂದು ಅವನ್ ಅವ್ರಿಗೇನೋ ತಲೆಕೆಟ್ಟ ಡೈರೆಕ್ಟರ್ಗೆ ಅವ್ನಿಗೆ ಅವ್ನು ಬೇರು, ಆರ್ಟಿಸ್ಟ್ ಯಾರು ಮಿಸ್ಟೇಕ್ ಮಾಡಿ ನನಗೆ ಬೇರು. ಸುಮ್ಮನೆ ಬಯಸ್ಕೊಳ್ತಾ ಇದ್ದೀನಿ, ಏನು ಮಾಡೋದು. ಓಕೆ, ಅದು ಕಾಮನ್ ಆಗಿ ಕಾಮನ್ ಅದು. ಏನೂ ಮಾಡೋಕ್ಕಲ್ಲ, ಹೊಸ ಬಾ. ಆಮೇಲೆ ನಮಗೂ ಮಾಡೋಕ್ಕೆ ಬರ್ತಿಲ್ಲ, ನಮ್ಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವರೆಲ್ಲ ಮಾಡೋರು ಎಲ್ಲರಿಗೂ ಆಲ್ಮೋಸ್ಟ್ ಸೀನಿಯರ್ಗಳು ಅಲ್ಲಿದ್ದು. ಅವಿನಾಶ್ ಅವರಾಗಿರ್ಬೋದು, ರಂಗಣ್ಣ ರಘು, ಮಾಲವಿಕಾ ಅವರು, ಎಷ್ಟೊಂದು ಜನ ದೊಡ್ಡ ಆರ್ಟಿಸ್ಟ್ ರವಿಕಾಳೆ, ತುಂಬ ಜನ ಇದ್ದರು. ಸೊ ಮುನಿ, ಆಮೇಲೆ ಸಂದೀಪ, ಎಷ್ಟೊಂದು ಜನ ಇದ್ದರು. ಸೊ ಹಂಗಾಗಿ ಅವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳು, ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಬಯಸ್ಕೊಳ್ಳೋದು ಹಂಗೆ. ಓಕೆ,
ಇವಾಗ ಗಾಂಧಿನಗರದಲ್ಲಿ ಇವಾಗ ಶೂಟಿಂಗ್ ಇದೆ ಮತ್ತೆ ಯಾರು ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಇದೆ ಅಥವಾ ಮೆಸೇಜ್ ಎಲ್ಲ ಮಾಡ್ಕೊಂಡು ಹೋಗ್ತೇವೆ. ನಿಮ್ಮ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕಮ್ಯುನಿಕೇಶನ್ ಹೇಗೆ ನಡೀತಾ ಇದೆ? ಫೋನ್ ಇತ್ತು ಬಟ್ ಇದ್ದಿರ್ತಿರ್ಲಿಲ್ಲ ಅಷ್ಟೇ, ವಾಟ್ಸಪ್ ಎಲ್ಲ ಆಗಿರ್ಲಿಲ್ಲ. ನಿಮ್ಗೆ ಆಲ್ಮೋಸ್ಟ್ ಈ ಒಂದು ಟೆನ್ ಇಯರ್ಸ್ ಅವಾಗೆಲ್ಲ ವಾಟ್ಸಪ್ ಫೋಟೋಸ್ ಅಷ್ಟೇ. ಫೋಟೋಸ್ ತೊಗೊಂಬರ್ರಿ ಏನಾರು ಫೋಟೋಸ್ ಹೋಗಿ ತೊಗೊಂಡು ಕೊಟ್ರೆ ಹೇಳ್ತೀನಿ ಹಿಂದೆಗಡೆ ಫೋನ್ ನಂಬರು ನಮ್ಮ ಅಡ್ರೆಸ್ಸು ಬರೆಯೋದು ಏಜು ಹೈಟು ಇವೆಲ್ಲ ಬರೆದ್ಬಿಟ್ಟು ಕೊಡೋದು. ಓಕೆ, ಹಾಗಾದ್ರೆ ನಿಮ್ಮ ಹತ್ರ ಫೋನ್ ಇಟ್ಕೊಂಡಿದ್ರಿ? ಫೋನ್ ಇತ್ತು. ಓಕೆ, ಯಾವುದು ಫಸ್ಟ್ ಫೋನ್ ನಿಮ್ದು? ಸ್ಯಾಮ್ಸಂಗ್ ಚಿಕ್ಕದಿಷ್ಟಿತ್ತು. ಓಕೆ, ಎಷ್ಟು ದಿನ ಇಟ್ಕೊಂಡಿದ್ರಿ ಅದನ್ನು? ಅದು ಇತ್ತು ಮೂರ್ನಾಲ್ಕು ವರ್ಷ ಇತ್ತು. ಅದು ಒಂದ್ಸರಿ ಬಸ್ಸಲ್ಲಿ ಕಳೆದೋಗಿತ್ತು, ಹಿಂದೆ ಇಟ್ಕೊಂಡಿದ್ದೆ. ಯಾರೋ ಎತ್ಬಿಟ್ಟ. ಓಕೆ, ಎತ್ಬಿಟ್ಟ ಇಳಿ, ಅದು ಕರೆಕ್ಟಾಗಿ ಬಸ್ಸಲ್ಲಿ ಇಳಿಬೇಕಾದ್ರೆ ನಮ್ಮನ್ನ ಲಾಕ್ ಮಾಡ್ತಾರೆ. ಅಲ್ಲಿ ಲಾಕ್ ಮಾಡಿದಾಗ ಹಿಂದೆ ಇಟ್ಟಿದ್ದೆ, ಅಭ್ಯಾಸ ಆಗೋಯ್ತು ನಮ್ಗೆ. ಯೂಶ್ವಲಿ ಅದು ಬಸ್ಸಿಂದ ಇಳಿದ ತಕ್ಷಣ ಹಿಂಗೆ ಮುಟ್ಟು ನೋಡ್ಕೊಳ್ಳೋದು ಅಭ್ಯಾಸ ಆಯಿತು. ಹಿಂಗೆ ಮುಟ್ಕೊಂಡು ನೋಡ್ಕೊಂಡ್ರೆ ಫೋನ್ ಇಲ್ಲ, ಟಾಕ್ ಗಂಧ ಆಯಿತು. ಓಡಿದೆ ಆ ಬಸ್ಸಲ್ಲಿ, ಅದು ಕರೆಕ್ಟ್ ನಾನು ನೋಡಿ ಟೈಮ್ ಅದು. ಫುಟ್ಬೋರ್ಡಲ್ಲಿ ಇದ್ದವರು ಒಂದು ನಾಲ್ಕು ಜನ ಹಂಸ ಬಂದಾಗ ಇಳಿದ್ರು, ಒಬ್ಬ ಹಿಂಗೆ ಇಟ್ಕೊಂಡಿದ್ದ. ಅದು ಏನು ಅನ್ನಿಸ್ತು, ಅವನ್ನೇ ಹೋಗಿಡ್ದೆ, ಅವನ್ನೇ ಹೋಗಿಡ್ದೆ. ತೆಗಿ ತೆಗಿ ಏನು ಮಾಡ್ತಿದ್ದೆ ಅಂತ. ಅವ್ರು ಅವರೆಲ್ಲ ಗ್ಯಾಂಗ್ ಇರ್ತಾರೆ, ನಾಲ್ಕು ಜನ ಸುತ್ತಕೊಂಡ್ರು ನನಗೆ. ತೆಗಿ ಅಂತ ಹಿಂಗೆ ತೆಗೆದ್ರೆ ನನ್ನ ಫೋನು, ನಾನು ನೀನು ಓ ನೀನು ಬಿಟ್ಟೋಗ್ಬಿಟ್ಟೆ, ನಾನು ಹಿಂಗೆ ಕೊಡೋಣ ಅಂತಿದ್ದೆ, ನೀನು ಹೊಟ್ಟೋಗ್ಬಿಟ್ಟೆ ಅಂತಂದ. ಅವಾಗ ನಂಗೆ ಸ್ವಲ್ಪ ಬಾಡಿಲ್ಲ, ಸ್ವಲ್ಪ ಇತ್ತು ಹಿಂಗೆ ಅಂದ ಹಿಂಗೆ ಅಂದೆ. ಅದು ನೋಡ್ಬಿಟ್ಟು ಕೊಟ್ಬಿಟ್ಟ, ಇಲ್ಲ ಅಂದಿದ್ರೆ ಎಲ್ಲ ಹಾಕೊಂಡು ತತ್ಕಿರೋ ನನಗೆ, ಎಲ್ಲ ತತ್ಕಿರೋ. ಓಕೆ, ತದಕ್ಬಿಟ್ಟು ಹೊಡೆದ್ ಇಲ್ಲ, ಹೊಡಿ ಹೊಡೆಯೋಕೆ ಅಂತ ಕೈ ಎತ್ತೆ ಅಷ್ಟೇ. ಹೆದ್ರಕೋಬಿಟ್ಟು ಹೆದ್ರಕೊಂಡು ತೆಗ್ದ, ತೆಗ್ದಿದ ತಕ್ಷಣ ಫೋನ್ ಕೊಟ್ಟ. ಅವನ ಹತ್ರ ಇನ್ನೇನು ಮಾತಾಡಲಿಲ್ಲ, ಇನ್ನೇನೋ ನಂಗೆ ಮಾತಾಡಿದರೆ ನಾಲ್ಕು ಜನ ಸುತ್ತಕೊಂಡ್ರು ನನಗೆ. ಒಂಚೂರು ಏನಾದರೂ ಅವ್ರ ಹುಡುಗರು ಇಲ್ಲ ಅಲ್ವಾ, ನನಗೆ ಕೊಟ್ಟಿರೋರು. ಹಾಂ ಬಂದು, ಅವ ಅಷ್ಟೇ ಸಾಕು, ಬಂದ್ಬಿಟ್ಟೆ. ಫೋನ್ ಸಿಗ್ತಲ್ಲ, ಯಾರಿಗೆ ಸಿಗತ್ತೆ ಆ ಥರ? ಒಂದ್ಸರಿ ಕಳೆದೋಯ್ತು, ಮುಗಿಯಲ್ಲ, ಮುಗ್ದೋಯ್ತು. ಅದು ನೋಡಿ, ನಿಮ್ಮ ಇದನ್ನ ನೋಡಿ ಇಮ್ಯಾಜಿನೇಷನ್ ಅಲ್ಲೇ ಹೋಗಿ. ಅವ್ನು ಅಲ್ಲ, ನಂಗೆ ಗೊತ್ತಿಲ್ಲ, ಅದು ಬ್ಲ್ಯಾಂಕಲ್ಲಿ ಹೋಗಿ ಇಳಿದ್ರು. ಇನ್ನು ಬಸ್ನ ಚೇಸ್ ಮಾಡಿದ್ರೆ ಮುಗೀತು, ಸಿಗಲ್ಲ. ಈ ನಾಲ್ಕು ಜನ ಯಾರು ಇಳ್ಕೊಂಡಿರ್ತಾರೆ? ಯಾಕಂದ್ರೆ ಇಳಿಬೇಕಾದ್ರೆ ತಳ್ಳಾಡಿದ್ದವ್ರೆ, ಅಲ್ಲಿ ತಳ್ಳಾಡಿದ್ರು ಇಲ್ಲಿ ಯಾಕೆ ಇಳಿದ್ರು ಅಂತ ಸೆನ್ಸ್ ಬಂತು. ಅಲ್ಲಿ ಇಳಿಬೇಕಾದ್ರೆ ತಳ್ಳಾಡ್ಕೊಂಡಿದ್ರು, ಹಂಸ ಬಂದಿದ ತಕ್ಷಣ ಇಳಿದ್ಬಿಟ್ರಲ್ಲ ಹೆಂಗೆ ಅಂತ ಅವ್ನು ಹೋಗಿ ಇಟ್ಕೊಂಡೆ ನೋಡಿ, ಅವನೇ ಸಿಗ್ತ. ಸೊ ಹಂಗಾಗಿ ಆ ಫೋನ್ ಇತ್ತು. ಆಮೇಲೆ ಅದೇ ಫೋನ್ ನನ್ನ ಫ್ರೆಂಡ್ ಕಳೆದಾಗ್ತ ಇನ್ನೊಬ್ಬ ಯಾರೋ, ಸೊ ಹೋಯ್ತು. ಆಮೇಲೆ ಇನ್ನೊಂದು ಫೋನ್ ತೊಗೊಂಡು, ಇನ್ನೊಂದು ಸ್ಯಾಮ್ಸಂಗೇ ತೊಗೊಂಡೆ. ಅವಾಗ ಸ್ವಲ್ಪ ಸ್ಯಾಮ್ಸಂಗ್ ಇತ್ತು, ಈಗ ಐಫೋನಲ್ಲಿ ಇದ್ದೀನಿ. ಓಕೆ ನೋಡಿ, ಅವಾಗ ಸ್ಮಾಲ್ ಫೋನ್ ಇಂದ ಇವಾಗ ಐಫೋನ್. ಹಾಂ ಅಲ್ಲ, ಅವಾಗ ಅದೇ ದೊಡ್ಡದು, ಅವೇ ಅದೇ ದೊಡ್ಡದು. ಸ್ಯಾಮ್ಸಂಗ್ ಅವಾಗಲೇ ದೊಡ್ಡದಿತ್ತು. ಅದಾದ ನಂತರ ಯಾವ ಸಿನಿಮಾ ಮಾಡಿದ್ರಿ? ಅಷ್ಟೊತ್ತಿಗೆ ಮನೇಲೆಲ್ಲ ಏನು ಹೇಳ್ತಾ ಇದ್ರು ನಿಮ್ಮ ಅಕ್ಕ? ಆಗ ಅವಾಗ ಅಷ್ಟಲ್ಲಿ ಆಗಲೇ ಫೆಡಪ್ ಆಗೋಗಿದೆ. ಸೊ ಇನ್ಯಾವುದು ಸಿಗಲ್ಲ, ಕಷ್ಟ ಇದೆ ಇಂಡಸ್ಟ್ರಿ. ಸ್ವಲ್ಪ ಅರ್ಥ ಆಗಿತ್ತು. ಹಾಂ, ಸ್ವಲ್ಪ ಒಂದು ರೇಂಜಿಗೆ ದುಡ್ಡಿರಬೇಕು ಇಲ್ಲ ಇನ್ಫ್ಲುಯೆನ್ಸ್ ಇರಬೇಕು ಅನ್ನೋದಿತ್ತು. ಆವಾಗ ಒಂದು ಕಡೆ ಎಲ್ಲೋ ನಿಂತಿದ್ದಾಗ ಯಾರೋ ಹಿಂಗೆ ಆಡಿಷನ್ ಕರೆದ್ರು, ಅದೊಂದು ಹರೀಶ್ ಅಂತ ಒಬ್ಬರಿದ್ರು, ಅವ್ರು ಕರೆದ್ರು. ಅವ್ರು ಕರೆದಾಗ ಯುಗ ವಿಳಾಸ ಆಗಲಿಗೆ ಆಡಿಷನ್ಗೆ ಹೋದೆ. ಅದು ನನ್ನ ಫಸ್ಟ್ ಫಿಲಮ್ ಆ್ಯಸ್ ಎ ಹೀರೋ. ಸೊ ಅಲ್ಲಿಂದ ನನ್ನ ಪಂಚು ಹೀರೋ ಆಗಿ ಡೈವರ್ಟ್ ಆಯಿತು ನನ್ನದು. ಅಂದರೆ ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗ್ತಿದ್ದೆ, ಆವಾಗ ಹೀರೋ ಆಯಿತು. ಆ ಹೀರೋ ಅದು ಎಲ್ಲ ಹಿಂಗಿದೆ ಅದು. ಅಯ್ಯೋ ಇದ್ದ ಹೇಳ್ತಾ ಹೋದ್ರೆ ಹೇಳುವ, ನಿಮ್ದು ಇಂಟರ್ವ್ಯೂ 10 hours ಮಾಡಬೇಕದು. ಹಿಂಗೆ ನಿಂತಿರ್ಬೇಕಾದ್ರೆ ಯಾರೋ ಆಡಿಷನ್ ಕರೆದ್ರು, ಸಿನಿಮಾ ಮಾಡ್ತೀಯ ಅಂತ ಕೇಳಿದ್ರು. ಇಲ್ಲ, ನಾನು ಸಿನಿಮಾ ಆರ್ಟಿಸ್ಟೇ. ಅವಾಗ ತಿರ್ಗಿ ಅದೇ ಫೋಟೋಸ್ ತೊಗೊಂಡೋಗಿ ಕೊಟ್ಟೆ. ಸೊ 3 years ಆದ್ರೂ ಮತ್ತೆ ಫೋಟೋಶೂಟ್ ಮಾಡಿ? ಹಾಂ, ಮಾಡೋಕ್ಕಾಗಲಿಲ್ಲ. ಇಲ್ಲಿ ನನ್ನ ದುಡ್ಡು ನಿಮ್ಗೆ ಎಂಥ ಫೋಟೋಶೂಟ್ ಮಾಡಿಸಿದ್ರು ನಿಮ್ಮ ಮಿನಿಮಮ್ 5,000-6,000 ಬೇಕಿತ್ತು. ಆವಾಗ 6,000 ಎಲ್ಲಿಂದ ತಂದುಕೊಡ್ಲಿ? ಆಮೇಲೆ ಅದೆಲ್ಲ ರೀಲು, ಒಂದ್ಸರಿ ಕ್ಲಿಕ್ ಮಾಡೋ ಚೆನ್ನಾಗಿ ಬರಲಿಲ್ಲ ಅಂದರೆ ಮುಗೀತು. ಡಿಜಿಟಲ್ ಅಲ್ಲ ಆಗಿದ್ದು, ರೀಲ್ ಇತ್ತು. ಆಮೇಲೆ ಡಿಜಿಟಲ್ ಬಂತು, ಡಿಜಿಟಲ್ ಕ್ಯಾಮ್ರಾಗೆ ಎಕ್ಸ್ಟ್ರಾ ಇತ್ತು ಅದು. ಸೊ ಹಂಗಾಗಿ ಮಾಡ್ಸೋಕ್ಕಾಗಿರಲಿಲ್ಲ. ಅದೇ 3 photos ತಿರ್ಗಿ ತೊಗೊಂಡು. ಎಷ್ಟು ವರ್ಷ ಆಗಿತ್ತು? ಆಗಿತ್ತು ಒಂದು 3-4 years ಆಗಿತ್ತು. ಎಷ್ಟು ಸಿನಿಮಾ ಮಾಡಿದ್ರಿ? 3 cinema. ಮೂರಾ? ಹೋಗಲಬಿ ಬದಿ ಸೈನ್. ಹಾಂ, 3 cinema. 3 cinema, 3 years 3 cinema ಮಾಡಿದ್ರಿ. ಅಷ್ಟೊತ್ತಿಗೆ ಮಗ ಇನ್ನೇನು ದೊಡ್ಡವನಾಗಿದ್ದಾನೆ, ಮನೆಯಲ್ಲಿ ಅಪ್ಪ, ಎರಡು ಮಕ್ಕಳನ್ನ ಮದುವೆ ಮಾಡಬೇಕು. ಆಗಿತ್ತು, ಇಬ್ರದ್ದು ಮಗಳು ಆಗಿತ್ತು. ನಿಮ್ಗೆ ಜವಾಬ್ದಾರಿ ಇರಲಿಲ್ಲ? ಇಬ್ರದ್ದು ಆಗು. ನಮ್ಮ ಅಕ್ಕಂದಿರಿಗೆಲ್ಲ ತುಂಬ ಚಿಕ್ಕ ಏಜಲ್ಲೇ ಮದುವೆ ಮಾಡಿದ್ದು, 20 years 21 years 20 ಇಬ್ರಿಗೂ, 20 ಇಬ್ರಿಗೂ ಮುಗಿದೋಯ್ತು. ಸೊ ನಾನು 21, 22 ಹೀರೋ ಆಗಿದ್ದು. ಆಗ ಈಗಲೇ ಸಾಗಲಿ ಹೀರೋ ಅದೆ ಹೀರೋ ಆಗಿ ಏನೋ ಮಾಡ್ತಾನೆ ಅಂತ ಅಂದ್ಕೊಂಡು ಫಿಲಮ್ ಫ್ಲಾಪ್ ಆಗೋಯ್ತು. ಎಷ್ಟು ದಿನ ಶೂಟಿಂಗ್? ಅದು ಐ 50-55 days ಶೂಟ್ ಮಾಡಿದ್ರು. ಪ್ರೊಡ್ಯೂಸರ್ ಕೋಲ್ಕತ್ತಾ, ಅವಳು ಮೆಗಾ ಘೋಷ್ ಅಂತ ಅವಳ ಹೆಸರು.
ಇಲ್ಲಿ ಬೆಂಗಳೂರು, ಕೇರಳ, ಮಡಿಕೇರಿ ಮೂರು ಕಡೆ. ಸೊ ಬೆಂಗಳೂರು ಅದು ಈ ಮೂರು ಕಡೆ ನಡೀತು. ಚೆನ್ನಾಗಿತ್ತು. ಹಾಂ, ಫ್ಲಾಪ್ ಆಯಿತು. ಫ್ಲಾಪ್ ಆಯಿತು. ಏನೋ ಮಾಡ್ತಾನೆ ಅಂತಂದಾಗ ಆಗ ಏನೂ ಆಗಲಿಲ್ಲ. ಹಿಂಗೆ ಬೇಜಾರಲ್ಲಿ ಕೂತಿದ್ದೆ. ಹಂಗೆ ಹಿಂಗೆ ಮಾತು ಬಂತು. ನಮ್ಮಪ್ಪ ಫುಲ್ ಹೋಗಿದ್ದು, ಬಾಯಿಗೆ ಬಂದಂಗೆ ಹೋಗಿದ್ದು, ಮನೆಯಿಂದ ಆಚೆ ಹಾಕಿದ್ರು ಆವಾಗ. ಆಗ ಏನೋ ಕಾರಣಕ್ಕೆ ಮನೆಯಿಂದ ಆಚೆ ಹಾಕಿದ್ರು. ಆವಾಗ ಒಂದು ಒಂದೂವರೆ ತಿಂಗಳು ನನ್ನ ಫ್ರೆಂಡ್ ಒಬ್ಬರು ಶ್ರೀರಾಮ್ ಭಟ್ ಅಂತಿದ್ದಾರೆ, ಅವ್ರು ನನಗೆ ನೆರವು ಮಾಡಿಕೊಂಡು ಅವ್ರು ಮಾಡಿದ್ದೆ. ಆಮೇಲೆ ಸರಿ ಹೋಯ್ತು, ಬಂದೆ ತಿರುಗ ಮನೆಗೆ. ಹಂಗೆ ಆ್ಯಸ್ ಯೂಶ್ವಲ್ ತಿರುಗಾ ನಡೀ ಸ್ಟಾರ್ಟ್ ಆಯಿತು. ಆ ಗ್ಯಾಪಲ್ಲಿ ನಂಗೆ ಶಿಶಿರ ಅನ್ನೋ ಸಿನಿಮಾ ಸಿಕ್ತು. ಶಿಶಿರ ಅಂತ ಮಾದೇವ್ ಸರ್ ಪ್ರೊಡ್ಯೂಸರು, ಮಂಜು ಸ್ವರಾಜ್ ಡೈರೆಕ್ಟ್ರು, ಶ್ರಾವಣಿ ಸುಬ್ರಹ್ಮಣ್ಯ ಮಾಡಿದಾರಲ್ಲ, ಅವ್ರದ್ದು ಫಸ್ಟ್ ಫಿಲಮು. ಅಜ್ಜುದು ಫಸ್ಟ್ ಫಿಲಮ್, ಅಜ್ಜನೀಶ್ ಲೋಕನಾಥ್ದು ನಮ್ಮದು ಫಸ್ಟ್ ಫಿಲಮು ಶಿಶಿರ. ಅಲ್ಲಿಂದ ಅವ್ರು ಮ್ಯೂಸಿಕ್ ಡೈರೆಕ್ಟ್ರ್ ಆಗಿದ್ದು. ಮಾದೇವ್ ಚಿಂಗಾರಿಗೆ ಮಾಡಿದರು, ಶ್ರೀಕಂಠ ಮಾಡಿದರು, ಅದಾದಮೇಲೆ ನಮ್ದಾದ್ಮೇಲೆ ಅವ್ರದ್ದು ಮಾಡಿದ್ದು. ಅದಾಯಿತು, ಅದು ಒಳ್ಳೆ ಹೆಸರು ಕೊಡ್ತು ನಮಗೆ. ನನಗೆ ಸಿನಿಮಾ ಅದ್ಭುತವಾಗಿ ಬಂದಿತ್ತು. ಬಟ್ ಆವಾಗ ಹಾರರ್ ಕಂಟೆಂಟ್ ಆವಾಗಿರಲಿಲ್ಲ ಅಷ್ಟು. ಬಟ್ ಅಲ್ಲೂ ಅಷ್ಟು, ಅದು ದೊಡ್ಡ ಟಾಸ್ಕ್ ನನಗೆ. ಅದು ಡೈರೆಕ್ಟ್ರು ಇವನು ಹ್ಯಾಂಡ್ಸಮ್ ಆಗಿದ್ದಾನೆ, ಸ್ವಲ್ಪ ನಮಗೆ ಹೊದ್ದಲ್ಲ ಇದು. ಅದೇ ಹೇಳ್ತೀನಲ್ಲ ನಿಮಗೆ, ನನ್ನ ಕಲರು ವೈಟ್ ಫೇರ್ ಆಗಿದ್ದೆ, ಅದೊಂದು ಸ್ವಲ್ಪ ನನಗೆ ಡ್ರಾಬ್ಯಾಕ್ ಇತ್ತು. ಇನ್ನು ನಮ್ಮ ಇಂಡಸ್ಟ್ರಿ ಫೇರ್ ಆಗಿರೋದೇ ಡ್ರಾಪ್. ಹಾಂ, ನಮ್ಮೂ ಅಂತ ಅನ್ಸಲ್ಲ ಅಂತ, ನಾರ್ತ್ ಇಂಡ್ ಅನಿಸ್ತೆ ಅಂತ. ಸೊ ಇದೇ ಶಶಾಂಕ್ ಅವ್ರು ಸಿಕ್ಸರ್ ಮಾಡ್ತಿದ್ರು ಅವಾಗ, ಅವಕ್ಕೂ ಆಡಿಷನ್ ಹೋಗಿದ್ದೆ. ಅವ್ರು ಅವಾಗ ಇದೇ ಇದ್ದಿದ್ದು. ಹಾಂ, ಆವಾಗ ಅವ್ರು ಅದೇ ಹೇಳಿದರು, ನಿನ್ನೆಲ್ಲ ಓಕೆ ಬಟ್ ನೀನು ನಮೋನೋ ಅಂತ ಅನ್ಸಲ್ಲ ಅಂತ. ಆವಾಗ ಹೌದಾ, ಹಿಂಗೂ ಬರ್ತಾ ಮ್ಯಾಟ್ರ್ ಅಂತ ಅಂದ್ಕೊಂಡೆ ಅವಾಗ. ಸೊ ಇಟ್ಸ್ ಅವಾಗ ಒಂದೊಂದಾಗಿ ಗೊತ್ತಾಗ್ತಾ ಬಂತು ನಾವು ಹೆಂಗೆ ಮೋಲ್ಡ್ ಮಾಡ್ಕೋಬೇಕು. ಸೊ ಇಟ್ಸ್ ಆಫ್ ಲೆಸನ್ಸ್ ಟು ನಮ್ಗೆ ಏನಂದರೆ, ಅವೆಲ್ಲ ಏನೇ ಅವಮಾನ ಅಥವಾ ಫೇಲ್ಯೂರ್ ಆದ್ರೂ ಇಟ್ಸ್ ಅ ಲೆಸನ್ ಅಂತಾರಲ್ಲ. ಸೊ ಹಂಗೆ ನಮಗೆ ಅದು ಲೆಸನ್ಸ್ಗಳಾಗ್ತಾ ಬಂತು. ಸೊ ಒಂದೊಂದು ಎಲ್ಲೆಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೇಕು, ಎಲ್ಲೆಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೇಕು. ಸೊ ಹಂಗಂಗೆ ಕರೆಕ್ಟ್ ಮಾಡ್ಕೊಂಡು ಬಂದಿದ್ದೆ ನಾನು. ಅದು ತುಂಬ ಸರಿ ಅನಿಸಿದೆ, ಅಯ್ಯೋ ಇಂಡಸ್ಟ್ರಿ ಬೇಡ ಯಾಕಾರು ಬಂದು ಅಂತ ತುಂಬ, ಅದೇ ತುಂಬ ಸರಿ ಅನಿಸಿದೆ. ಯಾಕಂದ್ರೆ ಒಂದೊಂದ್ಸರಿ ದಿನ ನಮಗೆ ರೆಗ್ಯುಲರ್ ಯಾವಾಗಲೂ ಇದ್ದಂಗೆ ಇರಲ್ಲ, ನಮ್ಮ ಫಿಕ್ಸ್ ಆಗ್ಬಿಡ್ಬೇಕು. ವರ್ಷದಲ್ಲಿ 6 ತಿಂಗಳು ಕೆಲಸ ಇರುತ್ತೆ, 6 ತಿಂಗಳು ಕೆಲಸ ಇರಲ್ಲ ಅಂತ. ಇಟ್ಸ್ ಅ ಕಾಮನ್, ಎಲ್ಲರಿಗೂ ಅಷ್ಟೇ. ಆಲ್ಮೋಸ್ಟ್ ಅಂದರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿಗೆ ಹಂಗಿರಲ್ಲ, ಬಟ್ ಆಲ್ಮೋಸ್ಟ್ ಇರುತ್ತೆ ಎಲ್ಲರಿಗೂ. ಒಂದು 6 ಮಂತ್ಸ್ ಇದ್ರೆ 6 ಮಂತ್ಸ್ ಇರಲ್ಲ. ಸೊ ನಾವು ಅದಕ್ಕೆ ಡೆಡಿಕೇಶನ್ ಹಂಗೆ ಇಟ್ಕೊಂಡಿರ್ಬೇಕು, ಅದನ್ನು ಹಂಗೆ ಕ್ಯಾರಿ ಔಟ್ ಮಾಡ್ತಾ ಇದ್ರೆ ನಮ್ಗೆ ಅದು ಹೇಳ್ಕೊಂಡೋಗುತ್ತೆ ಅನ್ನೋದು. ಮಾಡಬೇಕು ಅಯ್ಯೋ ಎಷ್ಟೊಂದು ಕಡೆ ಮಾಡಿದ್ದೆ, ನಮ್ಗೆ ಅದು ಅರ್ಧಂಬರ್ಧ ಆಗಿ ನಿಂತ್ಕೊಂಡು ಸರಿ ಅಲ್ಲಿ ಹೋಗೋಕ್ಕಾಗದೆ ಯಾವುದೋ ಬೇರೆ ಕೆಲಸ ಮಾಡಬೇಕು ಅನ್ನೋದಿದ್ದಾಗ ಸಿನಿಮಾ ಬರೋದು. ಸೊ ಅಲ್ಲಿಗೆ ಅಲ್ಲಿ ಕಟ್ ಆಫು, ತಿರ್ಗಾ ಇಲ್ಲಿಗೆ ಬರ್ತಿದ್ದೆ. ಸೊ ಹಂಗೆ ಒಟ್ಟಿನಲ್ಲಿ ಈ ಸಿನಿಮಾ ಏನೋ ನಾನು ಬಿಡಲಿಲ್ಲ, ಇಲ್ಲಿ ಹೇಳ್ಕೊಂಬಂದಿ ಬಿಟ್ಟದಿರೋದಕ್ಕೆ ಇಲ್ಲಿವರೆಗೂ ಇದ್ದೀನಿ ಇವತ್ತು ಇಂಡಸ್ಟ್ರೀಲಿ. ನನ್ನ ಜೊತೆ ಬಂದವರು ಎಷ್ಟೊಂದು ಜನ ಇಂಡಸ್ಟ್ರೀಲಿ ಇವಾಗಿಲ್ಲ, ತುಂಬ ಜನ ಹೀರೋಗಳು ಅವಾಗ ಎಷ್ಟೊಂದು ಜನ ಹೀರೋಗಳು ಬಂದರು, ಈಗ ಅವ್ರು ಯಾರೂ ಅಷ್ಟೊಂದು ಕಾಣಿಸಲ್ಲ. ಅಲ್ಲಿ ಬೇರೆ ಅವ್ರ ರೂಟ್ಸ್ ಬೇರೆ ಸಿಕ್ತು, ಅವ್ರು ಆ ಕಡೆ ಜಂಪ್ ಆದರು. ನನಗೆ ರೂಟ್ ಹೋಗೋಕ್ಕೆ ಆಗಲಿಲ್ಲ, ಇನ್ನೊಂದು ಕಡೆ ರೂಟ್ ನಾನು ಜಂಪ್ ಆಗೋದಕ್ಕೆ ನನಗೆ ಅದು ಅವಕಾಶನೇ ಸಿಕ್ಕಲಿಲ್ಲ. ಸೊ ಅದೇ ಹೋಗ್ತೀನಿ ಮಾಡ್ತೀನಿ ಅಂತಂದ್ರು ಹೇಳ್ಕೊಂಬಂದು ಇಲ್ಲೇ ಬಿಡೋದು. ನಂಗೆ ಆ ಕಡೆ ಇಂಟ್ರೆಸ್ಟ್ ಇತ್ತಿಲ್ಲ, ಯಾಕೆ ನಾನು ಇಷ್ಟು ವರ್ಷ ಸ್ಟ್ರಗಲ್ ಮಾಡಿಬಿಟ್ಟಿದ್ದೀನಿ, ಇಷ್ಟು ಒಂದು 15 ವರ್ಷ ಬಂದುಬಿಟ್ಟಿದ್ದೀನಿ, ತಿರ್ಗಿ ನಾನು ಅಲ್ಲಿ 15 ಇಯರ್ಸ್ ಆಯ್ತು ನಾನು ಬಂದು. ಸೊ 15 ಇಯರ್ಸ್ ಆದಮೇಲೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂತಂದರೆ ಇಟ್ಸ್ ಸ್ಟ್ರಗಲ್ ಇರುತ್ತೆ. ಓಕೆ, ಸೊ ನಾನು ಅದೇ ಹೇಳಿದ್ದೀನಿ, ಚಾಪ್ಟರ್ ಓಪನ್ ಮಾಡಿದ್ರೆ ನನಗೆ ಮರ್ತೋಗಿದ್ದೀನಿ, ಇವೆಲ್ಲ ತೆಗಿತಾ ಇರೋ ಹಿಂಗೆಲ್ಲ ಇತ್ತು, ಅದು ತುಂಬ ಆಗಿದೆ. ಓಕೆ, ಅದು ಫ್ಲಾಪ್ ಆಯ್ತು ಅಂತ ಹೇಳಿದ್ರಿ ಸಿನಿಮಾ. ಅದಾದ ನಂತರ ನೆಕ್ಸ್ಟ್ ಯಾವ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು? ಶಿಶಿರ. ಅದು ತುಂಬ ಹೈಪ್ ಮಾಡಿದ್ರು, ದೊಡ್ಡ ಬಜೆಟ್ ಫಿಲಮ್ ಅದನ್ನು, ಅದು ಫ್ಲಾಪ್ ಆಯಿತು. ಅದಾದಮೇಲೆ ತೂಫಾನ್ ಅಂತ ಮಾಡಿದ್ವಿ, ಅದು ಅಷ್ಟೇ, ಅದು ಇಟ್ಸ್ ಆಲ್ ದೊಡ್ಡ ಬಜೆಟ್ ಅದನ್ನು, ಅವಾಗಿನ ಮಟ್ಟಕ್ಕೆ ದೊಡ್ಡ ಮಟ್ಟ ಪಬ್ಲಿಸಿಟಿ ಮಾಡೋದು, ಅದು ಫ್ಲಾಪ್ ಆಯಿತು. ಸೊ ಆಲ್ಮೋಸ್ಟ್ ನಾನು ಲೀಡ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ನನ್ನದು ಫ್ಲಾಪೇ ಬಂದಿದೆ, ಯಾವುದು ಹಿಟ್ ಅಂತ ಆಗಿಲ್ಲ. ಅದು ಗೊತ್ತಿಲ್ಲ ಎಲ್ಲ ನನಗೆ. ಅದು ಹೆಂಗಿತ್ತು ಅಂತಂದರೆ, ಒಂದ್ಸರಿ ಪೆಟ್ಟು ಬಿದ್ದರೆ ಸರಿ ಬೀಳುತ್ತೆ, ಎರಡನೇ ಸರಿ ಬಿದ್ದರೆ ಒಂದು ರೇಂಜಿಗೆ ಬೀಳುತ್ತೆ, ಮೂರನೇ ಸರಿ ಬಿದ್ದರೆ ಅದು ಕಾಮನ್ ಆಗ್ಬಿಡುತ್ತೆ ಅಂತಾರಲ್ಲ, ಹಂಗಾಗುತ್ತೆ ನನಗೆ. ಏನು ಹೌದಾ ಫ್ಲಾಪ್ ಏನು ಮಾಡೋಕ್ಕಾಗುತ್ತೆ ನಂಗೆ, ಹೆಂಗೆ ಅನಿಸ್ಬಿಡ್ತು ಅಂದ್ರೆ ಅವತ್ತು ನಾನು ಹಾಕೊಂಡು ಪ್ರೊಡ್ಯೂಸರ್ ಎಲ್ಲ ಹಾಳಾಗೋದ್ರೆ ನಾನು ಏನಪ್ಪ ಮಾಡಲಿ, ಸಿನಿಮಾನೇ ಮಾಡೋದು ಬೇಡ ಅನಿಸ್ಬಿಡ್ತು ನನಗೆ. ಆಗ ಒಂದು 2 ಸಿನಿಮಾ ನಿಂತು ಹೋಯ್ತು. ಅವಾಗ ಅಂದರೆ ಏನಿಗೆ ನಿಂತ್ಕೋತಾ ಇಲ್ಲ ಅಂತ ಒಂದು ಕಡೆ, ಒಂದು ಪ್ರಮೋಷನ್ ಸರಿಗಿತ್ತಿರಲಿಲ್ಲ,
ಇಲ್ಲ ಅಂದರೆ ಡೈರೆಕ್ಟರ್ ಇದ್ದಿರ್ತಿರಲಿಲ್ಲ ಅಥವಾ ಕತೆ ಸ್ಟ್ಯಾಂಡ್ ಇರ್ತಿರಲಿಲ್ವ ಏನು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅವಾಗ ವಾಟ್ ಮಿಸ್ಟೇಕ್, ಏನಾಯಿತು, ಏನಿಗೆ ಸಿನಿಮಾ ಹೋಗ್ತಿಲ್ಲ, ಹಣೆ ಬರಾನ, ಯಾಕೆ ಹಿಂಗಾಗ್ತಿದೆ, ಇದೆಲ್ಲ ಅದೊಂದು ಒಂದು ಕಡೆ ಎಲ್ಲೋ ಒಂದು ಕಡೆ ಸುತ್ತೋದು. ವಾಟ್ ಏನು ಏನು ಗುರು ನಂದು, ಏನು ನಡೀತಾ ಇದೆ, ಏನು ಮಾಡ್ತಾಯಿದ್ದೀನಿ, ಹಿಂಗಾಗೋರು ಹೆಂಗೆ ಮುಂದೆ, ನಮ್ಮಿಂದ ಬೇರೆ ಯಾರಾದರೂ ಹಾಳಾಗೋದು ಯಾಕೆ ಬೇಕು ಅನ್ನೋದು ಬಂದ್ಬಿಡ್ಬಿಟ್ಟು ಅಂದೆ. ಬಟ್ ನಾ ಯಾರಿಗೂ ಹತ್ರ ಹೋಗಿ ನನಗೆ ಸಿನಿಮಾ ಮಾಡಿ ನನಗೆ ಏನೋ ಪ್ರೊಡ್ಯೂಸ್ ಮಾಡಿ ಅಂತೆ ಅದು ಕೇಳ್ಕೊಂಡು ಹೋಗಿ ಹಂಗೆ ಅದು ಅವ್ರು ಹಾಕಿ ಆ ಥರ ಆಗಿಲ್ಲ. ಬಟ್ ಇವೆಲ್ಲ ನಂಗೆ ಹಂಗೆ ಬಂದಿರೋದು. ಸೊ ಹಂಗಾಗಿ ಅವಾಗ ಅಂದ್ಕೋತಿದ್ದೆ ಓಕೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರು ಬಂದರು ಓಕೆ ನಾನು ಅದರಲ್ಲಿ ನಾನು ಏನೋ ಆಗುತ್ತೆ ಅಂತ ನಾನು ಹೋಗಿ ಕೇಳಿ ಅಥವಾ ನನ್ನಿಂದವ್ರಿಗೇನೋ ಹರ್ಟ್ ಆಗಿಲ್ಲ. ಬಟ್ ಅವ್ರಿಗೂ ಇಷ್ಟ ಆಯಿತು, ಬಂದರು, ಇದು ಜಾನ್ ಆಯಿತು, ಏನೂ ಆಗಿಲ್ಲ ಅನ್ನೋ ಲೆಕ್ಕಾಚಾರದ ಸಮಾಧಾನ ಮಾಡ್ಕೋತಾ ಇದ್ದೆ. ಸೊ ಹಂಗೆ ನಡೀತಾ ಇತ್ತು. ಎಷ್ಟು ಸಿನಿಮಾ ಫ್ಲಾಪ್ ಆಯ್ತಾ ಹೀರೋ ಹಾಕಿ? ನಾನು ಹೀರೋ ಮಾಡಿರೋದೆಲ್ಲ ಫ್ಲಾಪೇನೆ, ಅಂದರೆ ಸಪೋರ್ಟಿಂಗ್ ಮಾಡಿರೋದೆಲ್ಲ ಇಟ್ಟು ಹೀರೋ ಮಾಡಿರೋದು ಫ್ಲಾಪು. ಓಕೆ ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.